ಇನ್ನು ರಾಜ್ಯ ಸರ್ಕಾರದ ಅರ್ಧಂಬರ್ಧ ರೂಲ್ಸ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ. ಒತ್ತಡ ಹೇರುವವರಿಗಷ್ಟೇ ಮನೆನ, ನಮ್ಮ ರಾಜ್ಯ ಸರ್ಕಾರ ಯಾರು ಒತ್ತಡ ತರ್ತಾರೆ ಅವ್ರಿಗೆ ಮಾತ್ರ ಮನೆ ಹಾಕ್ತಾ ಇದೆಯಾ? ಯಾಕೆಂದರೆ ಚಿತ್ರಮಂದಿರಗಳಿಗೆ 50 ರೂಲ್ಸ್ ಕಂಟಿನ್ಯೂ ಮಾಡಿದ್ದಾರೆ. ಅದು ತೀವ್ರ ಅಸಮಾಧಾನಕ್ಕೆ ಕಾರಣ ಆಗಿದೆ. ಸಿಎಂಗೆ ಭೇಟಿಯಾಗಿ ಮನವಿಯನ್ನು ಸಲ್ಲಿಸಿದ್ದಾರೆ ಫಿಲಂ ಚೇಂಬರ್ನವರು. ಸೋಮವಾರ ಮತ್ತೆ ಭೇಟಿಯಾಗುವಂತೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಸೋಮವಾರವೂ ಬಂದು ಭೇಟಿಯಾಗ್ತೀವಿ, 50% ರೂಲ್ಸ್ ವಾಪಸ್ ಪಡೆಯುವಂತಹ ವಿಶ್ವಾಸ ಇದೆ ಅಂತ ಸಿಎಂ ಭೇಟಿ ಬಳಿಕ ಫಿಲಂ ಚೇಂಬರ್ನವರು ಹೇಳಿಕೆ ಕೊಟ್ಟಿದ್ದಾರೆ. ಸರ್, ಈಗ ನಾವು ಬೇರೆ ಉದ್ಯಮಗಳೆಲ್ಲ ಕೊಟ್ಟಿರೋದನ್ನ ಬೆಳಗ್ಗೆ ಟಿ ವಿಲಿ ನೋಡಿದ ಮೇಲೆ ನಾವು ಕೂಡ ಸಿನಿಮಾ ರಂಗದವರು ವಾಣಿಜ್ಯ ಮಳಿಗೆ ನಾವು ಸೆಕ್ರೆಟರಿ ಉಪಾಧ್ಯಕ್ಷರುಗಳೆಲ್ಲ ಬಂದು ಸಿಎಂ ಅನ್ನು ಭೇಟಿ ಮಾಡಿದ್ವು. ಕೇಳಿದ್ದಕ್ಕೋಸ್ಕರ ಸೋಮವಾರ ಒಂದು ವಿಶೇಷವಾಗಿ ಒಂದು ಮೆಮೊರಾಂಡಮ್ ಕೂಡ ಎಕ್ಸ್ಪ್ಲೈನ್ ಮಾಡಿದ್ವಿ. ಕಷ್ಟ ಸುಖನ ನಾವು ಖಂಡಿತ ಅದು ಕನ್ಸಿಡರ್ ಮಾಡಿ ಮಾಡ್ತೀವಿ ಅಂತ ಹೇಳಿದ್ರು, ಮಾಡಿಕೊಡ್ತೀವಿ ಸೋಮವಾರ ಭೇಟಿ ಮಾಡ್ತೀವಿ. ಇಲ್ಲ, ಬೆಳಗ್ಗೆ ನಮ್ಗೆ ಇಮ್ಮಿಡಿಯೇಟ್ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ಬರ್ತೀವಿ. ಆಮೇಲೆ ಅಶೋಕ್ ಅವರು ಮಿನಿಸ್ಟರ್ ಕೂಡ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ, ಖಂಡಿತ ಸಿನಿಮಾದವರು ಮಾಡಬೇಕಾಗುತ್ತೆ. ತುಂಬ ಸಂಕಷ್ಟದಲ್ಲಿದ್ದೀರಿ, ಸಿನಿಮಾದವರು ಮಾಡಿಕೊಡ್ತೀವಿ ಅಂತ ನಮ್ಮ ಭರವಸೆ ಕೊಟ್ಟಿದ್ದಾರೆ. ಅಲ್ಲ, ಅದೆಲ್ಲ ಲಿಸ್ಟ್ ಇನ್ನೂ ಗೊತ್ತಾಗಿಲ್ಲ ನಮಗೆ. ಇದು ಅನೌನ್ಸ್ ಮಾಡಿದ್ರೆ ತಕ್ಷಣ ಬರ್ತದೆ ಲಿಸ್ಟ್ ಎಲ್ಲ. ಅಲ್ಲ, ಈಗ ಚಿತ್ರಗಳು ನಮ್ಮಲ್ಲಿ ದೊಡ್ಡ ದೊಡ್ಡ ಚಿತ್ರಗಳೆಲ್ಲ ಏಪ್ರಿಲ್ ಮೇಗೆ ಹೊರಟೋಗಿದೆ. ಅಂಥವೆಲ್ಲ ನಾವು ಇಮ್ಮಿಡಿಯೇಟ್ 100% ಕೊಟ್ಟರೆ ಅವೆಲ್ಲ ಅನೌನ್ಸ್ ಮಾಡ್ತಾರೆ, ಡೇಟ್ ಅನೌನ್ಸ್ ಮಾಡಿ ಬರ್ತಾರಲ್ಲ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀವಿ ನಾವು, ಅದನ್ನ ಡೀಟೇಲ್ ಬರೆದು ಎಕ್ಸ್ಪ್ಲೈನ್ ಮಾಡಿಕೊಡಿ, ನಾವು ಟೆಕ್ನಿಕಲ್ ಕಮಿಟಿಗೆ ಕನ್ವಿನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಅವರು ಮುಖ್ಯಮಂತ್ರಿ ಬನ್ನಿ ಮಾಡಿದಾಗ ಅರಶಕರು ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಭಾಳ ಮಾಹಿತಿ ಇದೆ, ಮಾಹಿತಿಗಳು ತಗೊಂಡಿದ್ದಾರೆ ಏನು ಮಾಡಬೇಕು ಅನ್ನೋದು. ಅವ್ರು ಖಂಡಿತವಾಗ್ಲೂ ನನ್ನ ಪ್ರಕಾರ 100% ಬರೋ ವಾರ ಶುಕ್ರವಾರಕ್ಕೆ 100% ಆಕ್ಯುಪೆನ್ಸಿ ಕೊಡುವಂಥ ಕೆಲಸ ಸರ್ಕಾರ ಮಾಡುತ್ತೆ. ಆರು ವರ್ಷಕ್ಕೂ ಕ್ಲಿಯರ್ ಆಗಿ ಹೇಳ್ಬಿಟ್ರಿ. ಈಗ ನೀವು ಮಂಡೇ ಬೆಳಗ್ಗೆ ಬಂದು ಇವತ್ತೇ ಆಗ್ತಾ ಇತ್ತು, ಬಿಕಾಸ್ ಅದು ಇಮಿಡಿಯೇಟ್ ಶೆಡ್ಯೂಲ್ ಹೊರಟ್ಬಿಟ್ರು ಅವರು. ನಾಳೆ ನಾ ಬೆಳಗ್ಗೆ ಬಂದು ಅದು ಏನೇನು. ಓಕೆ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳ. ಮಸೂದ್, ಇವಾಗ ಫಿಲಂ ಚೇಂಬರ್ ಅವರು ಬಂದು ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ, ನೀವು ಸೋಮವಾರ ಬಂದು ಎಕ್ಸ್ಪ್ಲೈನ್ ಮಾಡಿ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾರು ಸರ್ಕಾರಕ್ಕೆ ಒತ್ತಡವನ್ನು ತರ್ತಾರೆ, ಯಾವ ವರ್ಗದವರು, ಅವ್ರಿಗೆ ರಿಯಾಯಿತಿ ಕೊಡೋದು, ಯಾರು ಬರಲ್ಲ ಅವ್ರಿಗೆ ನಿಯಮಗಳನ್ನು ಮುಂದುವರಿಸೋದು, ಇದ್ಯಾವ ಲೆಕ್ಕಾಚಾರ ಸರ್ಕಾರದ್ದು ಅಂತ. ಅರವಿಂದ್, ಈಗಾಗಲೇ ಹೋಟೆಲ್ ಉದ್ಯಮ, ಮದ್ಯ ಮಾರಾಟಗಾರರ ಒಕ್ಕೂಟ ಎಲ್ಲವೂ ಕೂಡ ಬಹಳ ಒತ್ತಡ ಹಾಕಿ ಅವ್ರಿಗೆ ಏನು ರೂಲ್ಸ್ ಹಾಕಿದ್ರು 50% ಅದನ್ನು ತೆರವು ಮಾಡ್ಕೊಂಡಿದ್ದಾರೆ. ಆದರೆ ಸಿನಿಮಾ ರಂಗ ಈ ಮೂರನೇ ಎಲೆಯಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ದೇ ಇಲ್ಲ. ಅದು ಇವತ್ತು ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಮುಖ್ಯಮಂತ್ರಿಗಳು, 50% ರೂಲ್ಸ್ನ ತೆಗೆದಿದ್ದಾರೆ ಕೆಲವೊಂದು ವಲಯಗಳಿಗೆ ಅನ್ನುವಂಥ ವಿಚಾರ ಗೊತ್ತಾಗಿ ಇವತ್ತು ತರಾತುರಿಯಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಮಾಡಿ ಆ ಪ್ರಮುಖರು ಇವತ್ತು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿರುವಂಥದ್ದು. ಮುಖ್ಯಮಂತ್ರಿಗಳು ಈ ಭೇಟಿಗೆ ಹೆಚ್ಚು ಹೊತ್ತು ಕೂಡ ಇರಲಿಲ್ಲ. ಅಶೋಕ್ ಅವರು ಚರ್ಚೆ ಮಾಡಿದ್ದಾರೆ, ಸೋಮವಾರ ಮತ್ತೆ ಬನ್ನಿ ಮಾತನಾಡೋಣ ಅನ್ನುವಂಥ ಹೇಳಿಕೆ ಕೊಟ್ಟು ಕಳಿಸಿದ್ದಾರೆ. ಆದರೆ ಈ ಮುಂಚೆನ ಅವರು ಸ್ವಲ್ಪ ಒತ್ತಡ ಹಾಕಿ ಇನ್ನಷ್ಟು ಪ್ರಮುಖರನ್ನ ಕರ್ಕೊಂಡು ಬಂದು ಭೇಟಿ ಮಾಡಿ ಒತ್ತಡ ಹಾಕ್ಸಿದ್ದಾರೆ. ಮುಖ್ಯಮಂತ್ರಿಗಳು ಬಹುಶಃ ಇವತ್ತು ಕೂಡ ಸಿನಿಮಾದವರಿಗೆ ತೆರವು ವಿನಾಯಿತಿ ಕೊಡ್ತಾ ಇದ್ರು. ಆದರೆ ಆ ಒಂದು ಒತ್ತಡ, ಆ ಒಂದು ಆಗ್ರಹ ಸಿನಿಮಾ ರಂಗದಿಂದ ಕೇಳಿ ಬರಲೇ ಇಲ್ಲ. ಇವತ್ತು ನಾಮಕಾವಸ್ಥೆ ಒಂದು ಭೇಟಿಯಾಗಿದೆ. ಸೋಮವಾರ ಚಿತ್ರಮಂದಿರಗಳಲ್ಲಿ ಯಾವ ರೀತಿ SOP ಪಾಲನೆ ಮಾಡಿ ಸಿನಿಮಾ ಮಂದಿರ ಈ ಕೋವಿಡ್ ಸಂದರ್ಭದಲ್ಲಿ ನಡೆಸ್ತಾರೆ, ಜೊತೆಗೆ ನಾನ್ AC ಚಿತ್ರಮಂದಿರಗಳು ಎಷ್ಟಿದಾವೆ, ಇವೇ ಮುಂತಾದ ಮಾಹಿತಿಗಳನ್ನು ಸರ್ಕಾರ ಕೇಳಿದೆ. ಮುಖ್ಯಮಂತ್ರಿಗಳು ಈ ಮಾಹಿತಿಗಳನ್ನು ಸೋಮವಾರ ತಗೊಂಡು ಬಂದು ಭೇಟಿ ಮಾಡಿ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಈ ಎಲ್ಲ ಮಾಹಿತಿಗಳ ಜೊತೆಗೆ ಮುಖ್ಯಮಂತ್ರಿಗಳನ್ನ ಸೋಮವಾರ ಭೇಟಿ ಮಾಡ್ತಾರೆ. ಸೋಮವಾರದಂದು ಏನಾದರೂ ಮುಖ್ಯಮಂತ್ರಿಗಳು ಏನು ಭರವಸೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲ. ಈಗ ಕೋವಿಡ್ ತಜ್ಞರು ಹೇಳ್ತಾರೆ 3 ಗಂಟೆಗಳ ಕಾಲ 2.5 ಗಂಟೆಗಳ ಕಾಲ ಒಂದೇ ಕಡೆ ಅಕ್ಕಪಕ್ಕ ಕೂತ್ಕೊಳ್ಳೋದ್ರಿಂದ ಸೋಂಕು ಹಬ್ಬುತ್ತೆ, ಜೊತೆಗೆ AC ಬೇರೆ ಇರುತ್ತೆ, ಬೇಡ ಅನ್ನುವಂಥ ಸಲಹೆ ಕೊಟ್ಟಿದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಮತ್ತೆ ತಜ್ಞರ ಸಲಹೆ ಪಡ್ಕೊಂಡು ಈ ಸಂಬಂಧಪಟ್ಟಂತೆ ತೀರ್ಮಾನ ಮಾಡುವ ಸಾಧ್ಯತೆ ಜಾಸ್ತಿ ಇದೆ. ಇವರು ಹೇಳುವಂಥ ವಿಚಾರ, ಶುಕ್ರವಾರ ಬಹುತೇಕ ಸಿನಿಮಾ ಮಂದಿರಗಳಿಗೆ ಮಲ್ಟಿಪ್ಲೆಕ್ಸ್ಗಳಿಗೆ ಏನು 50% ರೂಲ್ಸ್ ಇದೆ ಅದನ್ನು ತೆಗೀತಾರೆ, ಆ ಒಂದು ವಿಶ್ವಾಸ ನಮಗಿದೆ ಅನ್ನುವಂಥ ವಿಚಾರವನ್ನು ಚಲನಚಿತ್ರ ವಾಣಿಜ್ಯ ಮಂಡಳಿ ಸದಸ್ಯರು ಹೇಳ್ತಾರೆ. ಆದರೆ ಸರ್ಕಾರದ ಮಟ್ಟದಲ್ಲಿ ಇನ್ನೂ ಕೂಡ ಚರ್ಚೆ ಆಗಬೇಕು ಈ ಸಂಬಂಧಪಟ್ಟಂತೆ, ಅನಂತರವೇ ನಿರ್ಧಾರ ಪ್ರಕಟ ಆಗೋದು. ಹಾಗಾಗಿ ಸೋಮವಾರದ ಈ ಭೇಟಿ ಬಹಳ ಮಹತ್ವ ಪಡ್ಕೊಂಡಿದೆ, ಬಹಳ ಕುತೂಹಲ ಕೂಡ ಮೂಡಿಸಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಮಸೂದ್, ಧನ್ಯವಾದ.